ಹಲೋ ವೀಕ್ಷಕರೇ, ವೆಲ್ಕಮ್ ಟು ಖುಷಿ ಟಿವಿ ಕನ್ನಡ. ನಾನು ನಿಮ್ಮ ಪ್ರೀತಿಯ ಖುಷ್ ಖುಷ್ ಖುಷಿ. ಇವತ್ತು ನಾನು ಚಾಮುಂಡೇಶ್ವರಿ ಬೆಟ್ಟದಲ್ಲಿರುವ ನಂದಿ ಹತ್ರ ಬಂದಿದ್ದೀನಿ. ಈ ನಂದಿ ಚಾಮುಂಡೇಶ್ವರಿ ಬೆಟ್ಟದ ಮಧ್ಯದಲ್ಲಿರುವ ಅತ್ತ ನಂದಿ ಅಂತ ಹೇಳ್ತಾರೆ. ಆ್ಯಂಡ್ ಈ ನಂದಿ ಭಾರತದ 3ನೇ ಸ್ಥಾನದ ದೊಡ್ಡ ನಂದಿ. ಸೊ ಇಲ್ಲಿ ಬೇರೆ ಬೇರೆ ಊರಿಂದ ಜನರುಗಳು ಬಂದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಂದಿ ಹತ್ರ ಅರ್ಚಕರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? 45 ವರ್ಷ. ನಾವಯ್ಯೋ ನಮ್ಮ ವಂಶ ಪಾರಂಪರೆಯಿಂದ ಬಂದಿರೋದು, ನಮ್ಮ ತಂದೆ ಮಾಡ್ತಾ ಇದ್ರು, ಆಮೇಲೆ ನಾವು ಮಾಡ್ತಾ ಇದ್ವಿ, ಹೀಗೆ ಕಂಟಿನ್ಯೂ ಆಗುತ್ತೆ. ನಂದಿ ಬಗ್ಗೆ, ನಂದಿ ಶಿಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಅಂದರೆ ಹಿಂದೆ ಈಗ 4 ವರ್ಷದಿಂದ ಇದು ಕಪ್ಪಿತ್ತು, ಅದು ಮಹಾರಾಜರ ಕಾಲದಲ್ಲಿ ಕಪ್ಪು ಮಾಡಿಸಿತ್ತು. ಅದು ಏನಕ್ಕೆ ಅಂತಂದರೆ ಕೊಬ್ಬರಿ ಇದೆ, ಕೊಬ್ಬರಿನ ಸುಟ್ಟು ಅದನ್ನು ಪೌಡ್ರು ಮಾಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಲೇಪನ ಮಾಡಿಸ್ತಾ ಇದ್ರು. ಅದು ಏನಕ್ಕೆ ಅಂದರೆ ಕಲ್ಲಿಗೆ ರಕ್ಷಣೆ ಇರಲಿ ಅಂತ ಒಂದು ಕೋಟಿಂಗು. ಈಗ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ಅದನ್ನು ತೆಗಿಸಿ 3 ವರ್ಷ ಆಯಿತು, ಈಗ ಇದಕ್ಕೇನಿಲ್ಲ, ವೈಟ್ ಆಗಿದೆ, ಇದು ಸೇಫ್ ಇಲ್ಲ, ಇದಕ್ಕೆ ಅದು ಸೇಫ್ ಆಗಿತ್ತು. ಇದು ನಂದಿ, ಇದು 800ನೇ ಮೆಟ್ಲು ಹತ್ರ ಇದು ಇದೆ. ಫಸ್ಟು ಸ್ಟಾರ್ಟಿಂಗ್ ಸ್ಟೆಪ್ನಲ್ಲಿ ಅಮ್ಮನವ್ರ ಪಾದ ಇದೆ, ಪಾದ ನಮಸ್ಕಾರ ಮಾಡಿ 500ನೇ ಮೆಟ್ಲಲ್ಲಿ ಕಾಳು ಬಂದಿದ್ದಾರೆ, ಅವ್ರ ದರ್ಶನ ಮಾಡಿ ನಂದಿ ಅಪ್ಪಣೆ ಪಡೆದು ಮೇಲೆ ಹೋಗ್ತಾರೆ ಎಲ್ಲ ಭಕ್ತಾದಿಗಳು, ಅಲ್ಲೋಗಿ ಅಮ್ಮನವ್ರ ದರ್ಶನ ಮಾಡ್ತಾರೆ. ಗುರುಜಿ, ವಿಶೇಷ ಪೂಜೆಗಳು ಮತ್ತು ಅಭಿಷೇಕ ಬಗ್ಗೆ ಹೇಳ್ಕೊಡಿ. ವಿಶೇಷ ಪೂಜೆ ಅಭಿಷೇಕ ಅಂತಂದರೆ ನವಂಬರಲ್ಲಿ ಆಗುತ್ತೆ, 3ನೇ ಕಾರ್ತಿಕ ಸೋಮವಾರ ಇಲ್ಲ ದಿನ ಮಸ್ತಕಾಭಿಷೇಕ ಆಗುತ್ತೆ. ಆವಾಗ ದೊಡ್ಡದಾಗಿ 1000 ಲೀಟ್ರ್ ಹಾಲು, ಮೊಸರು, ಜೇನು, ತುಪ್ಪ ಎಲ್ಲ ಆಗುತ್ತೆ. ಮತ್ತು ನಿತ್ಗಟ್ಟಲೆ ಮಾಮ ಮಾಡೋದು ಮಾಡುತ್ತೆ. ತುಂಬ ಧನ್ಯವಾದಗಳು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಜಯಮ್ಮ ಅಂತ. ಯಾವ ಊರಿಂದ ಬಂದಿರೋ? ಊರಿಂದ ಬಂದಿರೋದು. ಹೌದಾ? ಸೊ ಇವತ್ತೇನು ವಿಶೇಷ, ನಂದಿ ಬೆಟ್ಟಕ್ಕೆ ಬಂದಿದ್ದೀರಾ? ಚಾಮುಂಡೇಶ್ವರಿ ಹಬ್ಬದಲ್ಲ ನೋಡಕ್ ಬಂದಿದ್ದೀನಿ, ಮೆಟ್ಲತ್ತು ಬಂದಿದ್ದೀನಿ. ಸೊ ಎಷ್ಟು ಮೆಟ್ಲು ಹತ್ತಿ ಬಂದಿದ್ದೀರಾ? 600. ಸೊ ಇವಾಗ ಹತ್ಕೊಂಡು ಮೆಟ್ಲು ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಪುಷ್ಕರ ಮಾಡಿಸ್ಕೊಂಡು ಎಲ್ಲನೂ ನೋಡ್ಕೊಂಡು ಹೋಗ್ತೀವಿ. ಸೊ ಯಾರ್ಯಾರು ಬಂದಿದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿ ನಮ್ಮ ಮಗಳು ಒತ್ತಿಗೆ ಮೊಮ್ಮಗಳು ಮೊಮ್ಮಕ್ಕಳು ಎರಡು ಬಂದಿದ್ದೀನಿ. ಸೊ ಇದು ದೇವ್ರಿಗೆ ಮೆಟ್ಲೆಕ್ಕಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀರಾ, ಏನನ ಹರಕೆ ಹೊತ್ಕೊಂಡಿದ್ದೀರಾ? ಖಂಡಿತ ಮೇಡಮ್, ಇದು ನಮ್ಮ ಮನೆ ದೇವರು ಚಾಮುಂಡೇಶ್ವರಿ. ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ ನಾನು ಅರಿಶಿನ ಕುಂಕುಮ ಹಾಸ್ತೀನಿ. ಆ ಒಂದು ಸಂಕಲ್ಪನ ಅವಾಗಿಂದನೂ ಮಾಡ್ಕೊಂಡಿದ್ದೀನಿ. ನನಗೆ ತದನ 2008 ಈಚೆಗೆ ಮಾಡ್ತಾ ಇರೋದು ನಾನು, ಅಲ್ಲಿ ತನಕ ನನಗೇನು ಗೊತ್ತಿರಲಿಲ್ಲ. ಅದಾದ್ಮೇಲೆ ನನಗೆ ಇದರ ಪ್ರಭಾವ ಗೊತ್ತಾಯಿತು, ಮತ್ತೆ ನಮ್ಮ ಮನೆ ದೇವರು ಇರೋದ್ರಿಂದ ನಾನು ಹಚ್ಕೊಂಡು. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಬೆಟ್ಟಕ್ಕೆ? ಒಂದು 13 ವರ್ಷ 12 ವರ್ಷದ ಮೇಲೆ ಆಗ್ತದೆ. ಏನೇನು ಒಳ್ಳೇದಾಗಿದೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಮೇಡಮ್, ನನ್ನ ಇಡೀ ಕುಟುಂಬಕ್ಕೆ ನನಗೆ ಆಧಾರ ಸ್ತಂಭ, ಮತ್ತು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಆತ್ಮವಿಶ್ವಾಸಕ್ಕೆ, ಮತ್ತು ನನ್ನ ಶಕ್ತಿ, ನನ್ನ ಧೈರ್ಯ ಎಲ್ಲಾನು ಅಮ್ಮನವರೇ. ಅವರ ಸಂಕಲ್ಪ ಇಲ್ಲದೆ ನಾನು ಒಂದು ಹೆಜ್ಜೆನೂ ಇಡಲ್ಲ. ನನ್ನ ದೇಹಕ್ಕೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು, ಬಟ್ ನಾನು ಉಸಿರು ಆಡೋದು ಸಹ ಅಮ್ಮನವರಿಂದನೇ. ನನಗೆ ನಾನು ಅಂದ್ಕೊಂಡಿದ್ದೆಲ್ಲ 99% ಸಕ್ಸಸ್ ಆಗುತ್ತೆ. ಯಾವ ವಿಚಾರಗಳು ಅಂದರೆ, ನನ್ನ ಕೆಲಸ ಮಾಡೋ ವಿಚಾರ ಇರ್ಬೋದು, ನಾನು ರಾಜಕೀಯದಲ್ಲೂ ತೊಡಗಿಸ್ಕೊಂಡಿದ್ದೀನಿ, ಸಾಮಾಜಿಕವಾಗೂ ಇದ್ದೀನಿ, ಮತ್ತು ವರ್ಕಿಂಗ್ ವುಮೆನ್ ಆಗಿದ್ದೀನಿ. ಈಗ ನಾನು ಹೌಸ್ ವೈಫ್ ಆಗಿ ಮೈಸೂರಿಗೆ ಮ್ಯಾರೇಜ್ ಆಗಿದ್ದೀನಿ. ನನಗೆ ಇಲ್ಲೇ ಮದುವೆ ಆಗಬೇಕು ಅನ್ನೋ ಒಂದು ನಿರೀಕ್ಷೆ ಇತ್ತು, ಹಂಗೆ ಅಮ್ಮನವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮೈಸೂರಿಂದ ಇಲ್ಲಿ ನಂದಿ ಪೂಜೆ ಮಾಡಕ್ ಬಂದಿದ್ದಾರೆ ಒಬ್ರು, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಭಾಗ್ಯ ಅಂತ. ಸೊ ನೀವು ಕುಟುಂಬದ ಜೊತೆ ಬಂದಿದ್ದೀರಾ, ಹೇಗ್ ಅನಿಸ್ತಾ ಇದೆ? ಇವತ್ತು ಸ್ಪೆಷಲ್ ಆಗಿ ಆಷಾಢ ಶುಕ್ರವಾರ ಬೇರೆ, ನೀವು ಹೇಗ್ ಅನಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದಾಗ? ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ. ಪ್ರತಿ ವರ್ಷನೂ ಬರ್ತೀವಿ, ಪ್ರತಿ ವರ್ಷ ಅರಿಶಿನ ಕುಂಕುಮ ಹಾಕೊಂಡು ಬರ್ತೀವಿ. ಸೊ ಏನೇನು ಒಳ್ಳೇದಾಗಿದೆ ನಿಮ್ಗೆ ಅಮ್ಮನಿಂದ? ಒಳ್ಳೇದಾಗಿದೆ, ಪ್ರತಿ ವರ್ಷನೂ ನಾವು ಅನ್ಕೊಂತಕ್ಕೆ ಸಂಕಲ್ಪ ಮಾಡ್ಕೊಂಡು ಬರ್ತೀವಿ, ಹಂಗಾಗಿ ಎಲ್ಲ ಒಳ್ಳೇದಾಗಿದೆ. ಈ ಸಲ ಸಂಕಲ್ಪ ಮಾಡ್ಕೊಂಡು ಹತ್ತಿದ್ದಾರೆ. ಮೈಸೂರಿಂದ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗೇಶ್ ಅಂತ. ಎಷ್ಟು ವರ್ಷದಿಂದ ನೀವು ಬೆಟ್ಟ ಹತ್ತುತ್ತಿದ್ದೀರಾ? ಬರ್ತಾ ಇರ್ತೀವಿ ಮೇಡಮ್, ಹೊಸ ವರ್ಷನೂ ಬರ್ತಾ ಇರ್ತೀವಿ.
ಅಂದ್ರೆ ಯಾವಾಗ ಯಾವಾಗ ಬೆಟ್ಟ ಹತ್ತೀರ? ಆಷಾಢ ಶುಕ್ರವಾರ ಹೊರಡು, ನಾಲ್ಕು ಸರಿನೂ ಬರ್ತೀವಿ, ಬೆಟ್ಟನೇ ಹತ್ತಿ ಹೋಗ್ತೀವಿ. ನಿಮ್ಗೆ ಏನೇನು ಒಳ್ಳೇದಾಗಿದೆ ದೇವರಿಂದ ಅನ್ನೋದಕ್ಕಿಂತ ಮೇಡಮ್ ನಾವು ನಂಬಿಕೆ ಅದು ಒಂದು ಬರ್ತೀವಿ ಅಷ್ಟೇ. ಸರ್ ನಮಸ್ತೆ, ನಿಮ್ಮ ಗಿರಿ ಸರ್ ಎಷ್ಟು ವರ್ಷದಿಂದ ಬೆಟ್ಟ ಹತ್ತಿದ್ದೀರಾ ಸರ್? ಒಂದು 15 ವರ್ಷದಿಂದ ಹತ್ತಾ ಇದ್ದೀವಿ. ಏನೇನು ಒಳ್ಳೇದಾಗಿದೆ ಅಮ್ಮನಿಂದ? ಎಲ್ಲ ಒಳ್ಳೇದಾಯ್ತು ಮೇಡಮ್, ಮದುವೆ ಆಗೈತೆ, ಕೆಲಸ ಸಿಗೈತೆ, ಎಲ್ಲ ಒಳ್ಳೇದಾಗೈತೆ. ಅಮ್ಮ ಇಲ್ಲ ಅಂದ್ರೆ ಏನು ಇಲ್ಲ, ಮೇನ್ ಅಮ್ಮನೇ ಮೇನ್. ಸೊ ಇವತ್ತು ಆಷಾಢ ಅಂತ, ಆಷಾಢ ಫ್ರೈಡೇ, ಸೊ ಏನೇನು ಸ್ಪೆಷಲ್ ಇದು ಮಾಡ್ತೀರಾ? ಇಲ್ಲ ಮೇಡಮ್, ಮಾಮೂಲಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ, ಬರ್ತೀವಿ, ಪೂಜೆ ಮಾಡ್ತೀವಿ. ಸೊ ಇವತ್ತಿನ ದಿನ ಅಮ್ಮನಿಗಂತ? ಇವತ್ತಿನ ಅಮ್ಮ ಡ್ಯೂಟಿ ಹೋಗಿಲ್ಲ, ಇವತ್ತು ರಜಾ ಕೊಟ್ಟು ಬಂದಿದ್ದೀವಿ, ಅಮ್ಮನಿಗೆ ವಾರ ವಾರ ಬರ್ತೀವಿ ಶುಕ್ರವಾರ. ನಾಡನಹಳ್ಳಿಯಿಂದ ಒಬ್ರು ಬಂದಿದ್ದಾರೆ, ಬನ್ನಿ ಅವ್ರ ಜೊತೆನೂ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಮಂಜುಳಾ ಅಂತ. ಮೇಡಮ್ ಎಷ್ಟು ವರ್ಷದಿಂದ ಬೆಟ್ಟ ಹತ್ತುತ್ತಿದ್ದೀರಾ? 5 ವರ್ಷದಿಂದ ಹತ್ತಾ ಇದ್ದೀನಿ. ಪ್ರತಿ ವರ್ಷ ವರ್ಷ ಹತ್ತುತ್ತೀರಾ ಅಥವಾ ತಿಂಗಳು ತಿಂಗಳಾಗಿ ಹತ್ತುತ್ತೀರಾ? ವರ್ಷ ವರ್ಷ ಹತ್ತಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಏನು ಸ್ಪೆಷಲ್ ಆಗಿ ಇದು ಮಾಡ್ತೀರಾ ಅಂತ ಅಂದರೆ ಮಾಮೂಲಿ ಅರಿಶಿನ ಕುಂಕುಮ ಹಾಕೊಂಡು ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಮೇಡಮ್. ಸೊ ನೀವು ವರ್ಕಿಂಗ್ ವುಮೆನ್ ಅಥವಾ ಮನೇಲಿ ಹೌಸ್ ವೈಫ್? ಹೌದು. ಸೊ ಹೌಸ್ ವೈಫ್ ಇರೋದ್ರಿಂದ ನಡೆಯುತ್ತೆ ಅಂತ? ನಾವು 3 ವಾರದಿಂದನೂ ಬರ್ತಾಯಿದ್ದೀವಿ ಮೇಡಮ್ ಇಲ್ಲಿಗೆ. 3 ವಾರದಿಂದನೂ ಅಮ್ಮನ ದರ್ಶನ ಮಾಡ್ತಿದ್ದೀರಾ? ಬರ್ತಾಯಿದ್ದೀನಿ. ಸೊ ಲೈನ್ ತುಂಬಾ ದೊಡ್ಡದಾಗಿದೆ, ನೀವು ಹೇಗೆ ಅಂದ್ರೆ ನೀವು ನಿಂತ್ಕೊಂಡು ಹೋಗ್ತೀರಾ, ವಿ ಐ ಪಿ ಅಲ್ಲಿ ಹೋಗ್ತೀರಾ, ಹೇಗೆ ಹೋಗ್ತೀರಾ? ಇಲ್ಲ ಮೇಡಮ್, ನಾವು ಮಾಮೂಲಿ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ 2 ಗಂಟೆ 3 ಗಂಟೆ ಆಯ್ತದೆ, ಮಾಮೂಲಿ ದರ್ಶನಕ್ಕೆ ಹೋಯ್ತೀವಿ ಮೇಡಮ್, ವಿ ಐ ಪಿಗೆಲ್ಲ ಹೋಗಲ್ಲ. ಸೊ 3 ದಿನದಿಂದ ನೀವು ಇಲ್ಲೇ ಕಾಲ ಕಳಿತಿದ್ದೀರಾ? ಹೌದು ಮೇಡಮ್. ಅಂದ್ರೆ ವರ್ಷ ವರ್ಷ ಆಷಾಢ ಅನ್ನೋದು ಒಂದಿದಲ್ವ ಮೇಡಮ್ ಅಮ್ಮನವರಿಗೆ, ಅದಕ್ಕೆ ಬರೋದು. ನಿಮ್ಗೆ ಏನೇನು ಒಳ್ಳೇದಾಗಿದೆ? ಆಗಿದೆ ಮೇಡಮ್, ನಾವು ಅನ್ಕೊಂಡ್ರೋದು ನಮ್ಗೆ ಗಂಡು ಪಾಪನ ಆಗ್ಬೇಕು ಅನ್ನೋದೊಂದು ಇದಿತ್ತು, ಅದೊಂದು ಆಗೈತೆ. ಮತ್ತೆ ಏನೇ ಕರೆ ನಮ್ಗೆ ಆಸೆಗೆ ಅನ್ಕೊಂಡ್ರೆ ಅದಾಗೆ ಆಗುತ್ತೆ ಮೇಡಮ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಕಲ್ಪನಾ. ಯಾವ ಊರು ಮೇಡಮ್? ತುಮಕೂರು. ತುಮಕೂರು, ಅಷ್ಟು ದೂರದಿಂದ ಬಂದಿದ್ದೀರಾ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಇಲ್ಲಿ, ಇವತ್ತು ಶುಕ್ರವಾರ ಬೇರೆ, ಸೊ ಹೇಗೆ ಅನಿಸ್ತಿದೆ? ನಾವು ಇದೇ ಫಸ್ಟ್ ಟೈಮ್ ಆಷಾಢ ಶುಕ್ರವಾರ ಬಂದಿದ್ದು. ನಮ್ಮ ಫ್ರೆಂಡ್ಸ್ ಅದು ಮೆಟ್ಲು ಹಾಕ್ಕೊಂಡು ಕುಂಕುಮ ಹಚ್ಕೊಂಡು ಬಂದ್ವಿ, ತರ ಮನ್ಸಿಗೆ ತುಂಬ ನನ್ನ ಮನೇಲಿ ಅನ್ಕೊಂಡು ಆಗುತ್ತೆ, ಯಾಕಂದ್ರೆ ಎಲ್ಲೂ ಬೆಟ್ಟ ಹತ್ತಿರ್ಲಿಲ್ಲ. ಇದು ಒಂಥರ ಚಾಮುಂಡಿ ಅಂದರೆ ಒಂಥರ ಮನ್ಸಿಗೆ ಇದಿತ್ತಲ್ಲ, ಹಂಗಾಗಿ ಏನು ತೊಂದರೆ ಇಲ್ದಂಗೆ ಹೋಗಿ ಬಂದ್ವಿ. ತುಂಬಾ ಖುಷಿ ಆಗ್ತಾ ಇದೆ, ಇನ್ನು ನೆಕ್ಸ್ಟ್ ಟೈಮ್ ಬಂದ್ರು ಏನು ಬೇಜಾರಾಗಲ್ಲ ಒಂಥರ. ಸೊ ಫಸ್ಟ್ ಟೈಮ್ ಬರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಮೈಸೂರಿಂದ ಹಸ್ಬೆಂಡ್ ಅಂಡ್ ವೈಫ್ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ಗೋವಿಂದರಾಜು ಅಂತ. ಮೇಡಮ್ ನಿಮ್ಮ ಹೆಸರು? ಮಧು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಬೆಟ್ಟಕ್ಕೆ? ವರ್ಷ ವರ್ಷ ಬರ್ತಾ ಇರ್ತೀವಿ ಮೇಡಮ್. ವರ್ಷ ವರ್ಷ ಬೆಟ್ಟ ಹತ್ತುತ್ತೀರಾ? ಹೌದು ಮೇಡಮ್. ನಿಮ್ಗೆ ಏನು ಒಳ್ಳೇದಾಗಿದೆ ದೇವರಿಂದ ಸ್ವಲ್ಪ ಹೇಳ್ತೀರಾ? ಮೇಡಮ್ ಚಾಮುಂಡೇಶ್ವರಿ ದಯೆಯಿಂದ ನಾವು ಅನ್ಕೊಂಡ್ರದೆಲ್ಲ ಆಗಿದೆ ಮೇಡಮ್. ವರ್ಷ ವರ್ಷ ಪ್ರತಿ ವರ್ಷ ಚಾಮುಂಡಮ್ಮನ ನೋಡೋದಕ್ಕೆ ಬರ್ತಾ ಇರ್ತೀವಿ, ಮೆಟ್ಲು ಹತ್ತಾ ಇರ್ತೀವಿ, ಅನ್ಕೊಂಡದ್ದೆಲ್ಲ ಸಕ್ಸಸ್ ಆಗ್ತಾ ಇದೆ. ಈ ವರ್ಷನೂ ಬರ್ತಾ ಇದ್ದೀವಿ, ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಇದ್ದಾರೆ, ಅದೇ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ. ದೇವ್ರ ಹತ್ರ ಏನು ಬೇಡ್ಕೊಂಡಿದ್ದೀರಾ ಇಬ್ರು? ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಮೇಡಮ್, ನಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಕೆಂಪಣ್ಣ ಅಂತ. ನಿಮ್ಮ ಹೆಸರು? ಪ್ರಜ್ವಲ್ ಅಂತ ಮೇಡಮ್. ಸರ್ ಎಷ್ಟು ವರ್ಷದಿಂದ ಬೆಟ್ಟಕ್ಕೆ ಬರ್ತಿದ್ದೀರಾ? ಪ್ರತಿ ವರ್ಷ ಬರ್ತೀರಾ? ಇವತ್ತೇನು ವಿಶೇಷ? ವಿಶೇಷನೇ ಮೇಡಮ್. ಸೊ ಇಲ್ಲಿ ಬೆಟ್ಟದ ಮೇಲೆ ಗುಂಪಾಗಿ ಹುಡುಗರು ನಿಂತಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಸೂಪರ್. ನಿಮ್ಮ ಹೆಸರು? ಸ್ವಾಮಿ ಅಂತ. ಓಕೆ, ನೀವೆಲ್ಲ ಸ್ಟೂಡೆಂಟ್ಸ್? ಏನು, ನಾವು ಮ್ಯಾರೇಜ್ ಆಗಿದ್ದೇವೆ, ಮದುವೆಗೆ 12 ವರ್ಷ ಆಗಿದೆ, ನಾವು 12 ವರ್ಷದಿಂದ ಬೆಟ್ಟಕ್ಕೆ ಬರ್ತಾ ಇದ್ದೇವೆ. ಸೊ ಎಲ್ಲಿರೋದು ನೀವು? ನಾವು ಮೈಸೂರು ದೇವಲಾಪುರ ಇಲ್ಲೇ ಗ್ರಾಮ, ಉತ್ತಾಳಿ ಬೆಟ್ಟ ಪಕ್ಕ. ಉತ್ತಾಳಿ ಬೆಟ್ಟ ಪಕ್ಕ ಎಲ್ಲ ಮೈಸೂರು ತರ ಗೌರವ. ಸೊ ನೀವೆಲ್ಲ ಫ್ರೆಂಡ್ಸ್? ಚಾಮುಂಡೇಶ್ವರಿ ಬೆಟ್ಟದ ಬಗ್ಗೆ ಹೇಳಿ. ಚಾಮುಂಡಿ ಬೆಟ್ಟದಲ್ಲಿ ಸೂರಜ್ ಕುಮಾರು ನಮ್ಮನ್ನ ನಡಕ ಪಾದ ಜಾತ್ರೆ ಮಾಡ್ಬೋದು. ಸೂರಜ್ ಕುಮಾರ್ ನಮ್ಮ ಬಂದೇ ಬರ್ಬೋದು. ನಮ್ಗೆ ಏನೋ ಖುಷಿ ಪಡ್ತಾರೆ ಅಭಿಮಾನಿಗಳು, ಅವರವರು ತಮ್ಮ ತಿರೋಗಿದ್ರು, ಆ ಥರ ನಾವು ಕೆಟ್ಟದ ಬಗ್ಗೆ ಮಾಡಿಲ್ಲ. ಇವತ್ತು ನಮ್ಮ ನಾವು ಹೇಳ್ತಾ ಇದ್ದೀನಿ, ನಮ್ಮ ಸೂರಜ್ ಕುಮಾರು ಬಂದೇ ಬರ್ಬೋದು. ಅಣ್ಣನೇ ಇವತ್ತು ಭಕ್ತಿ ನಡಿಬೇಕು, ಅಣ್ಣನೇ ಬೇಕು. ಅವ್ರು ತಮ್ಮ ಇದ್ರೆ ನಡೀತಿದ್ರು, ತಮ್ಮ ನಡೀತಿದ್ರು, ಅವ್ರು ತಮ್ಮ ಪಾಪ ತೀರ ಬಿಟ್ರು ಪಾಪ, ಬರ್ಬೇಕು ಬೇಕು, ಅದಕ್ಕೋಸ್ಕರ ಬರ್ಬೇಕು ಮೇಡಮ್ ಅವ್ರೆ. ಅದೇ ನಮ್ಗೇನು ಗೊತ್ತಾ, ಸೂರಜ್ ಕುಮಾರು ಇವತ್ತು ಪಾದಯಾತ್ರೆ ಮಾಡ್ಬೇಕು ಅಣ್ಣ. ಇಲ್ಲಿಂದ ಪಾಪ ನಮ್ಮ ಏನು ಗೊತ್ತಾ, ಎಷ್ಟು ಪಾಪ ಇದ ಮಾಡ್ಬೇಕು ಅಣ್ಣ. ಈ ಥರ ನಮ್ಗೆ ಚೆನ್ನಾಗಿರೋ ಸಾಧ್ಯ.
ನೋಡಿದ್ರಲ್ಲ ವೀಕ್ಷಕರೇ, ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇರೋ ನಂದಿಯ ವಿಶೇಷತೆ ಅರ್ಚಕರು ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಈ ವಿಡಿಯೋನ ನೋಡ್ಕೊಂಡು ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋಸ್ ಬೇಕಂದ್ರೆ ಖುಷಿ ಟಿವಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.